ಇವರಿಗೆ ಏನು ಗೊತ್ತಾ ಸರ್, ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್. ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು, ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಪಡ್ಸೋಕ್ಕಾಗಿಲ್ಲ. ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಸರ್. ಈ ಜನ್ಮದಲ್ಲಿ ಅವ್ರಿಗೆ ಕೊಡೋಕೆ ಏನೂ ಇಲ್ಲ ನನ್ನ ಹತ್ರ, ಆದರೂ ಕೊಡು 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 ಅಂತಾರೆ. ಏನು ಕೊಡಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಬಿಡ್ತೀನಿ. ಸರ್ ಈಗ ಒಂದು ಮಾತು ಕೇಳಲ ಸರ್, ಏನು ನಾನು ಬರಬೇಕಾ ಸರ್? ಬರಬೇಕಾ? ಯಾಕೆ ಬರಬೇಕು ಹೇಳಿ ಹೇಳಿ ಸರ್. ನಮ್ಮ ಈಗಿನ ಇವರು ಸರಿ ಇಲ್ಲ, ಈಗಿನ ಸರ್ಕಾರ ಸರಿ ಇಲ್ಲ, ಅದು ಸರ್ ಏನಾದ್ರು ಒಂದು ಹೇಳಿ. ಇಲ್ಲ ಸರ್, ಈಗ ನಾನು ನಿಮಗೆ ನೀವು ನನಗೆ ನಿಂತರೆ ಓಟ್ ಹಾಕ್ತಿರತ್ತ ಬಂದ್ರಿ ಅಂದ್ಕೊಳ್ಳೆ ಕರೆಕ್ಟಾ? ನನ್ನ ನಿಮ್ಮ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು. ಬೇಡ ಸರ್, ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ, ನನಗೆ ಯಾಕೆ ಹಾಕ್ತೀರಾ ಕೇಳ್ತಾ ಇದ್ದೀನಿ. ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ, ಇದು ಡೌಟ್ ಆಯ್ತು ಸರ್. ಬಂದರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗಿದೆ, ನನಗೆ ಹೇಳಿ. ಸೊ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್, ಆ್ಯಂಡ್ ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಡಿ ಯು ಥಿಂಕ್ ವಿ ಶುಡ್ ಕಮ್? ಡಿ ಯು ಥಿಂಕ್ ವಿ ಶುಡ್ ಕಮ್? ಒಂದು ಹಾಡು ಬರೆದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಅಂತ ಹೇಳಬೇಕು ಅನ್ನಿಸ್ತು, ಹೇಳಿದೆ ಸರ್. ಲೀಡರ್ ಆಗೋಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್, ಬಂದರೆ ಅವತ್ತು ಹೇಳಿಬಿಟ್ಟೆ ಬರ್ತೀನಿ, ನಾನೇನು ಮುಚ್ಚುಮರೆ ಮಾಡೋವಂಥದ್ದೇನಿಲ್ಲ. ನನಗೆ ಗೊತ್ತಿರೋದು ಇವತ್ತಿರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ, ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ, ಅವರವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಬಂದಿದ್ದ ದಿವಸ ಖಡಕ್ ಖಂಡಿತವಾಗ್ಲು ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಲಿಸ್ಬಿಟ್ಟು ನಾನು ಇನ್ನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ, ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್. ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತಾ? ಮತ್ತೆ ಕರೀದೇ ಇರ್ತಾರ? ಎಷ್ಟು ಪಕ್ಷ ಇದೆ ಇಲ್ಲಿ? ಎಲ್ಲರೂ ಕರೆದಿದ್ದಾರೆ. ನಾನು ನನ್ನ ವೈಫು ಮಲಯಾಳಿ ಹೌದು, ಬಟ್ ಅಲ್ಲಿಗೂ ನನಗೂ ಸಂಬಂಧ ಇಲ್ಲ ಸರ್. ಜಸ್ಟ್ ನೌ ಐ ಸೆಡ್ ಅ ಲೈನ್, ಐ ಸೆಡ್ ಐ ಆಮ್ ಅ ಹ್ಯೂಮನ್, ಲೆಟ್ ಮೀ ಬ್ರೀತ್. ಯು ಡಿಂಟ್ ಹಿಯರ್ ದಟ್ ಲೈನ್ ಅಲ್ವಾ? ತಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡೋದ್ರಿ. ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೆಶನ್ಸ್ ಆ್ಯಂಡ್ ಟ್ರಸ್ಟ್ ಮೀ ಸರ್. ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕಂತಂದರೆ ನನ್ನನ್ನು ಪ್ರತಿ 2 ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಸೇರ್ತೀನಿ, ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡೋವಂಥ ಇವನು ನಾನಲ್ಲ. ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೇನಕ್ಕಂದರೆ ವಿರಾಳ ಒಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ, ಇದು ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್, ಬಟ್ ಪ್ಲೀಸ್ ಆಸ್ಕ್ ಮೀ ಕ್ವೆಶನ್ಸ್ ವಿಚ್ ಐ ಕ್ಯಾನ್ ಆನ್ಸರ್. ಎಸ್ ವಿ ಆರ್ ಡೂಯಿಂಗ್ ಮ್ಯಾಮ್, ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ, ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್. ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಬೇಕಾಗುತ್ತೆ. ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ, ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅಹೆಡ್ ಆ್ಯಂಡ್ ಟು ಮೇಂಟೈನ್ ಸರ್ಟನ್ ಡೆಕೋರಮ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. ವಿ ಕ್ರಿಯೇಷನ್ಸ್ ತಮಿಳ್ನಾಡು,
ಸತ್ಯಜ್ಯೋತಿ ಎಗೇನ್ ಪ್ಯಾನ್ ಇಂಡಿಯನ್ ಬ್ಯಾನರ್, ಬಿಲ್ಲರಂಗ ಭಾಷಾ ಹನುಮಾನ್ ಪ್ರೊಡ್ಯೂಸರ್ ಕೊಲಾಬರೇಷನ್ ವಿತ್ ಕಿಚ್ಚಾ ಕ್ರಿಯೇಷನ್ಸ್. ನೀವು ಏನಾಗಿದೆ ಗೊತ್ತಾ, ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗಿ ತೊಗೊಂಡು ಪ್ರಿಂಟ್ ಮಾಡ್ತೀರಾ, ನಾವು ಮಾಡೋದು ಯಾವುದು ಗೊತ್ತಾಗ್ತಾಯಿಲ್ಲ ನಿಮಗೆ. ಆ ಪ್ರೇಮ್ ಇಟ್ಕೋಬೇಕು, ಅವನು ಮಾಡಿರೋ ತಪ್ಪಿದು.